ರವಿ ಬಹಳ ಶಾಕ್ ಆಯ್ತು ನಿಮ್ಮ ರಿಪೋರ್ಟ್ ಅನ್ನು ನೋಡಿ ನಾವು ಪಿಕ್ನಿಕ್ ತರ ಕೆಆರ್ಎಸ್ ಗೆ ಹೋಗಿ ಕೆಆರ್ಎಸ್ ಅನ್ನು ನೋಡಿ ಕಣ್ಣು ತುಂಬಿಕೊಂಡು ಖುಷಿ ಪಟ್ಕೊಂಡು ಬರ್ತಿದ್ವಿ ನಾಲ್ಕೈದು ಕಿಲೋಮೀಟರ್ ದೂರದಲ್ಲಿ ಹೆಂಗೆ ಭೂಮಿ ಅಗದು 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 ಜಲ್ಲಿಕಲ್ಲು ತೆಗೀತಾ ಇದ್ದಾರೆ ಅನ್ನೋದನ್ನು ತೋರಿಸಿದ್ರಿ ನೀವು ಜನ ಏನು ಹೇಳ್ತಾರಲ್ಲಿ ಎಷ್ಟರ ಮಟ್ಟಿಗೆ ಈ ಒಂದು ಗಣಿಗಾರಿಕೆ ನಡೀತಾ ಇದೆ ಅದೇನೋ ಮೆಗ್ಗಾರ್ ಬ್ಲಾಸ್ಟಿಂಗ್ ಅಂತ ಹೇಳಿದ್ರಲ್ಲ 10 ಕಿಲೋಮೀಟರ್ ದೂರದಲ್ಲಿ ಭೂಕಂಪ ಆಗುತ್ತಂತ್ರಿ ಜನ ಹೇಳ್ತಾರ ಈ ಭೂಕಂಪದ ಅನುಭವಗಳನ್ನು ಖಂಡಿತವಾಗಿಯೂ ಸರ್ ಯಾಕಂದ್ರೆ ಕರ್ನಾಟಕದಲ್ಲಿ ಒಟ್ಟು 23 ಜಲಾಶಯಗಳಿದ್ದಾವೆ ಅದರಲ್ಲೂ ತುಂಬಾ ವಿಶೇಷವಾದಂತಹ ಜಲಾಶಯ ಅಂದ್ರೆ ಬಹುಶಃ ಕೆಆರ್ಎಸ್ ಮಾತ್ರ ಯಾಕಂದ್ರೆ ವಿಶ್ವೇಶ್ವರಯ್ಯನವರು ಅಂತಹ ಒಂದು ಟೆಕ್ನಾಲಜಿನ ಆ ಕಾಲದಲ್ಲೇ ಬಳಸಿ ಈ ಒಂದು ಜಲಾಶಯವನ್ನು ಕಟ್ಟಿದ್ದಾರೆ ಜೊತೆಗೆ ಏನಂದ್ರೆ ಆ ಭಾಗದಲ್ಲಿ ಇರುವಂತಹ ಸುತ್ತಮುತ್ತಲ ಏನ್ ಜನ ಇದ್ದಾರೆ ಅವರೆಲ್ಲರೂ ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರು ಮದ್ರಾಸ್ ಭಾಗದಿಂದ ಅಲ್ಲಿ ಕರ್ಕೊಂಡ್ಬಂದು ಅಲ್ಲಿ ನೆಲೆಯನ್ನ ಕೊಟ್ಟಿರ್ತಾರೆ ಮತ್ತೆ ಅವರೇ ಈಗಿರುವಂತಹ ಏನು ಕೆಆರ್ಎಸ್ ಅಣೆಕಟ್ಟೆ ಇದೆ ಅದನ್ನ ಕಟ್ಟಿದಂತಹ ವ್ಯಕ್ತಿಗಳೇ ಅವರು ಮೂಲ ಅವ್ರಿಗೆ ಅವರ ಕೆಲಸನೇ ಮೂಲ ಕಲ್ಲು ಉಳಿಯನ್ನ ಹಾಕೋದು ಮತ್ತೆ ಆ ಕಲ್ಲುಗಳನ್ನ ಮಾರಾಟ ಮಾಡೋದ್ರಿಂದನೇ ಬಂದಂತಹ ಹಣದಿಂದ ಅವರು ಜೀವನವನ್ನ ಮಾಡ್ತಾರೆ ಸೊ ಈಗ ಏನಾಗಿದೆ ಅಂದ್ರೆ ಅಲ್ಲಿ ನಡೆದಿರುವಂತಹ ಅಕ್ರಮ ಗಣಿಗಾರಿಕೆಯಿಂದ ಅವರ ಜೀವನ ನಿಜಕ್ಕೂ ಕೂಡ ಸಂಪೂರ್ಣವಾಗಿ ಸ್ತಬ್ಧ ಆಗ್ಬಿಟ್ಟಿದೆ ಸರ್ ಯಾಕಂದ್ರೆ ಈಗೆಲ್ಲ ಮೊದಲೆಲ್ಲ ಕಲ್ಲುಗಳು ಉಳಿಗಳನ್ನೇ ಅವ್ರು ಕಟ್ ಮಾಡ್ಕೊಂಡು ಜೀವನ ಮಾಡ್ತಿದ್ರು ಈಗ ಒಂದೇ ದಿವಸ 100 ಲೋಡ್ಗಳನ್ನು ತೆಗೆದಕ್ಕೋಸ್ಕರ ಇವ್ರು ಏನ್ ಮಾಡ್ತಾರೆ ಬ್ಲಾಸ್ಟಿಂಗ್ ಗಳನ್ನ ಮಾಡ್ತಾರೆ ಸೊ ಬ್ಲಾಸ್ಟಿಂಗ್ ಮಾಡಿದ ಸಂದರ್ಭದಲ್ಲಿ ಇವರ ಕೆಲಸ ತುಂಬಾ ಕಮ್ಮಿ ಅಂದ್ರೆ ಕೇವಲ ಕೂಲಿ ಕೆಲಸ ಮಾಡೋದು ಈ ರೀತಿಯ ಕಲ್ಲುಗಳನ್ನ ಎತ್ತಾಕೋದು ಈ ರೀತಿಯಂತಹ ಕೆಲಸಗಳನ್ನ ಮಾತ್ರ ಮಾಡ್ತಾ ಇದಾರೆ ಸೊ ಅದರಲ್ಲೂ ಕೂಡ ಪ್ರಮುಖವಾಗಿ ಅಂದ್ರೆ ಇಡೀ ಮಂಡ್ಯ ಜಿಲ್ಲೆಯಲ್ಲಿ 105 ಕ್ವಾರಿ ಮತ್ತೆ ಕ್ರಷರ್ ಗಳಿಗೆ ಮಾತ್ರ ಅನುಮತಿ ಕೊಟ್ಟಿರುವಂತದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಪಾಂಡವಪುರ ತಾಲೂಕು ಏನಿದೆಯಲ್ಲ ಪಾಂಡವಪುರ ಮತ್ತು ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಕೇವಲ 6 ಕ್ವಾರಿಗಳು ಮತ್ತೆ 8 ಕ್ರಷರ್ ಗಳಿಗೆ ಮಾತ್ರ ಅನುಮತಿ ಕೊಟ್ಟಿರೋದು ಸರ್ ಆದ್ರೆ ಅವೆಲ್ಲವೂ ಕೂಡ ಕೆಆರ್ಎಸ್ ಜಲಾಶಯದಿಂದ ಕೇವಲ 3.5 ಕಿಲೋಮೀಟರ್ ನಿಂದ ಸ್ಟಾರ್ಟ್ ಆಗ್ತವೆ ಸರ್ ಹೆಜ್ಜೆಗೂ ಕೂಡ ಕ್ವಾರಿಗಳು ಮತ್ತೆ ಕ್ರಷರ್ ಜೊತೆಗೆ ಅಲ್ಲಿ ಬರೀ ಕೆಆರ್ಎಸ್ ಜಲಾಶಯಕ್ಕೆ ಒಂದೇ ಅಲ್ಲ ಸುತ್ತಮುತ್ತ ಇರುವಂತಹ ಒಟ್ಟು 12 ಹಳ್ಳಿಗಳ ಜನರು ಕೂಡ ಈ ಮೆಗ್ಗರ್ ಬ್ಲಾಸ್ಟ್ ಮತ್ತೆ ಈ ಬೋರ್ ಬ್ಲಾಸ್ಟ್ ನ ಅನುಭವನ ಪಡೆದರು ಅವ್ರಿಗೆ ರಾತ್ರಿ ಹೊತ್ತಾದ್ರೆ ನಿದ್ದೆನೆ ಬರಲ್ಲ ಯಾಕಂದ್ರೆ ಏಕಾಏಕಿ ಅಡುಗೆ ಮನೆಯಲ್ಲಿರುವಂತಹ ಸಾಮಾನುಗಳು ಎಲ್ಲವೂ ಕೂಡ ಚಿಲ್ಲ ಪಿಲ್ಲಿಯಾಗಿ ಬಿದ್ಬಿಡ್ತವೆ ಈ ರೀತಿಯಂತಹ ಅನುಭವ ಅವರೆಲ್ಲರೂ ಕೂಡ ಹೇಳ್ತಾರೆ ಈ ರಿಪೋರ್ಟ್ ಅನ್ನು ಒಂದು ಹೆಕ್ಕೆ ತೆಗೆದಿದ್ದೀರಿ ನೀವು ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮಾನಿಟರಿಂಗ್ ಸೆಂಟರ್ನವರು ಕೊಟ್ಟಿರುವಂತಹ ರಿಪೋರ್ಟ್ ಅವಶ್ಯಕತೆಗಿಂತಲೂ ಸ್ಪಷ್ಟವಾಗಿ ಹೇಳ್ತಾರೆ ಈ ಈ ರಿಪೋರ್ಟ್ನಲ್ಲಿ 2.5 ಮ್ಯಾಗ್ನಿಟ್ಯೂಡ್ ರಿಕ್ಟರ್ ಮಾಪಕದಲ್ಲಿ ಎರಡು ದಾಖಲಾದಂಥ ನಮಗೆ ಸಿಕ್ಕಿರುವಂಥ ರಿಪೋರ್ಟ್ನಲ್ಲಿ ಎರಡು ಒಟ್ಟು 11 ಇಂಥ ಭೂಕಂಪದ ದಾಖಲೆಗಳಿವೆ ಅಂತ ಹೇಳ್ತಾರೆ ದ 2 ರೆಕಾರ್ಡೆಡ್ ಸಿಗ್ನೇಚರ್ಸ್ ಕಮ್ ಫ್ರಮ್ ದ ರೇಡಿಯಲ್ ಡಿಸ್ಟೆನ್ಸ್ ಆಫ್ ಅರೌಂಡ್ 2.5 ಕಿಲೋಮೀಟರ್ಸ್ ಫ್ರಮ್ ದ ಕೆಆರ್ಎಸ್ ಡ್ಯಾಮ್ ಆಬ್ಸರ್ವೇಟರಿ ಆ್ಯಂಡ್ ಅ ಸ್ಟೋನ್ ಕ್ರಷರ್ ಕ್ವಾರಿ ಏರಿಯಾ ಬೇಬಿ ಬೆಟ್ಟದ ಕಾವಲ್ ಈಸ್ ಆಲ್ಸೋ ಲೊಕೇಟೆಡ್ ವಿತ್ ಇನ್ ದ ಸೇಮ್ ರೇಡಿಯಲ್ ಡಿಸ್ಟೆನ್ಸ್ ಫ್ರಮ್ ದ ಆಬ್ಸರ್ವೇಟರಿ KRS dam premises have a time difference of just 6 seconds with a varying intensities kelo selected vakyagalannu ottta idini the uncontrolled explosives create lots of ground vibration air pollution and further may also induce cracks in the houses made of local stone and other material akrama ganigarike ind yenen aagta ide anta ee report nalli helta idare Clear, sir. Intensity of the explosives are high. The peak ground acceleration levels in the local area are negligible minimum, which means that there will not be much ground motion and damage from these recording signatures. Hence, the local community need not panic as these signatures are of very low intensities to create damage to the structures. Okay. ಅಜಿತ್ ಬಹಳ ಒಳ್ಳೆ ಕೆಲಸ ಮಾಡಿದಿರಿ ಅಂದರೆ ಒಂದು ನೆಲ ಜಲದ ಬಗ್ಗೆ ಮತ್ತು ಕೆ ಆರ್ ಎಸ್ನಂಥ ಒಂದು ಅದ್ಭುತವಾದ ಡ್ಯಾಮ್ನ ಬಗ್ಗೆ ಅದರ ಸ್ಟ್ರಕ್ಚರ್ ಬಗ್ಗೆ ವಿವಿಧ ಮಾಹಿತಿಗಳನ್ನು ಕೊಟ್ಟು ಅದರ ತೀವ್ರತೆಯನ್ನು ಸಂಕಷ್ಟವನ್ನು ಚರ್ಚೆ ಮಾಡ್ತಾ ಇದ್ದೀವಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇವತ್ತಿನ ಜನ್ರೇಷನ್ಗೆ ನಮ್ಮ ಪೂರ್ವಜರು ನಮ್ಮ ಹಿರಿಯರು ಎಷ್ಟು ಕನಸುಗಳನ್ನು ಇಟ್ಕೊಂಡು ನೀರಾವರಿ ತರೋದು ಅಂತ ಹೇಳಿದರೆ ಒಂದು ನದಿಗೆ ಅಡ್ಡಲಾಗಿ ಡ್ಯಾಮ್ ಕಟ್ಟೋದು ಒಂದು ಇಡೀ ಕನ್ನಂಬಾಡಿ ಗ್ರಾಮ ಮುಳುಗೋಗ್ತಕ್ಕಂಥದ್ದು ಯಾಕಂದರೆ ನಾನೊಂದು ಸ್ಟೋರಿ ಮಾಡಿದ್ದೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅದ್ಭುತವಾದಂಥ ದೇವಸ್ಥಾನ ಮುಳುಗೋದಾಗ ಎಸ್ ಎಂ ಕೃಷ್ಣಾಜಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಬರ ಬಂದಾಗ ಅದು ತೆರಳಿತ್ತು ಆ ಸಂದರ್ಭದಲ್ಲಿ ಆ ದೇವಸ್ಥಾನವನ್ನು ಶಿಫ್ಟ್ ಮಾಡಬೇಕು ಅಂತ ಅಜಿತ್ ಅಂದರೆ ಮಾಧ್ಯಮದಿಂದ ಒಂದು ಇದು ಅದು ಇವತ್ತಾಯಿತು ಆ ಸನ್ನಿವೇಶದಿಂದ ನಾವು ನೋಡ್ತಾ ಇದ್ದೀವಿ ಅವತ್ತಿನ ಟೆಕ್ನಾಲಜಿ ಬೇರೆ ಅವತ್ತಿನ ಮೆಥಡಾಲಜಿ ಬೇರೆ ಪ್ರಕೃತಿಯ ಮೇಲೆ ಯಾವತ್ತೂ
ಹಲ್ಲೆಯನ್ನು ಅಥವಾ ಒಂದು ಅತ್ಯಾಚಾರವನ್ನು ಮಾಡ್ತಿರ್ಲಿಲ್ಲ ಹಿರಿಯರು. ಪ್ರಕೃತಿಯ ಜೊತೆಗೆ ಹೊಂದಿಕೊಂಡು ಹೋಗುವಂಥ ಟೆಕ್ನಾಲಜಿ. ಇವತ್ತಿನ ಗಣಿಗಾರಿಕೆ ಒಂದು ಮಹಾ ದುರಾಸೆ ಮತ್ತು ದೊಡ್ಡ ಕ್ವಾಂಟಿಟಿ ಮತ್ತು ಬಳಸ್ತಕ್ಕಂಥ ಅವೈಜ್ಞಾನಿಕ ಪದ್ಧತಿಗಳು ಮತ್ತು ಇದು ಅಕ್ರಮ ಪದ್ಧತಿಗಳು, ಅಕ್ರಮ ಸಕ್ರಮ ಅಂತ ಹೇಳ್ತಾರೆ. ನೀವು ನೀರಿನ ಸೆಲೆ ಇರತಕ್ಕಂಥ ವಾಟರ್ ಬಾಡೀಸ್ ಇರೋಂಥ ಕಡೆ ಇವತ್ತು ಮಂಡ್ಯ ಜನರ ಎದುರುಗಡೆ ನೀವು ಎರಡು ಪ್ರಶ್ನೆಗಳನ್ನು ಇಟ್ಟರೆ ಸುವರ್ಣ ವಾಹಿನಿಯಿಂದ, ನಿಮ್ಮ ಕನ್ನಂಬಾಡಿ ಬೇಕೋ ಕಲ್ಕ್ವಾರಿ ಬೇಕೋ ಅಂತ ಹೇಳಿದರೆ ಕನ್ನಂಬಾಡಿಯನ್ನು ಕೇಳ್ತಕ್ಕಂಥದ್ದು ನಮ್ಮ ಜನ. ಪ್ರತಿ ಮನೆಯಲ್ಲಿ ಮಹಾರಾಜರ ಮತ್ತು ವಿಶ್ವೇಶ್ವರಯ್ಯನವರ ಫೋಟೋ ಇದೆ. ಈ ರಾಜಕಾರಣ ನಮ್ಮ ಜನ ಯಾವತ್ತೂ ಇಷ್ಟಪಡಲ್ಲ. ನೀರು ರೈತನ ಹೊಟ್ಟೆಗೆ ಇಡೀ ನಾಡಿಗೆ ಅನ್ನ ಕೊಡ್ತಕ್ಕಂಥದ್ದು ಒಂದು. ಆಮೇಲೆ ಒಬ್ಬ ಸಂಸದರಾಗಿ ಅಲ್ಲಿನ ಜನಪ್ರತಿನಿಧಿಯಾಗಿ ಅವರು ಪ್ರಶ್ನೆ ಮಾಡದೆ ಇನ್ಯಾರು ಪ್ರಶ್ನೆ ಮಾಡಬೇಕು? ಸರಿ ಇದೆಯೋ ಸರಿ ಇಲ್ವೋ, ಈಗ ರಿಕ್ಟರ್ ಮಾಪನದಲ್ಲಿ ಆಗಿದೆ, ಕಂಪನ ಎಷ್ಟು ತೀವ್ರತೆಯನ್ನು ಆಳಕ್ಕೋಗುತ್ತೆ, ಆ ಮಷಿನ್ಸ್ ಯಾವ ರೀತಿ ಮಾಡುತ್ತೆ. ಈಗ ವೆರಿ ಸಿಂಪಲ್ ಅಜಿತ್, ಒಂದು ಮರಕ್ಕೆ ಮಳೆ ಹೊಡೆದ್ರೆ ಮರ ಒಡೆದೋಗುತ್ತೆ, ಅದೇ ನೀವು ಸ್ಕ್ರೂ ಒಂದು ಮಷಿನರಿ ಮಾಡಿದ್ರೆ ಮೆಥಡಾಲಜಿ ನಾನು ಹೇಳೋದು. ಇಲ್ಲಿ ಬ್ಲಾಸ್ಟ್ ಮಾಡೋದಕ್ಕೆ ಚಾನ್ಸೇ ಇಲ್ಲ, ಕೊಡಲೇಬಾರ್ದು. ಆಮೇಲೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಬೇಬಿ ಬೆಟ್ಟದಲ್ಲಿ ನಾನು ಹೋರಾಟ ಮಾಡಿದ್ದೀನಿ, ಹಿಂದೆ ನಮ್ಮ ಪಕ್ಷದ ನಮ್ಮ ಕಾರ್ಯಕರ್ತರೆಲ್ಲ ಹೋರಾಟ ಮಾಡಿದ್ದೀವಿ. ಎಷ್ಟು ಜನರಿಗೆ ಲೈಸೆನ್ಸ್ ಇದೆ, ಕ್ರಷಿಂಗ್ ಲೈಸೆನ್ಸ್ ಎಷ್ಟು ಜನಕ್ಕಿದೆ? ನಾನು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ನಿಮಗೆ ಎಲ್ಲಿಂದ ಬರುತ್ತೆ? ಅಲ್ಲಿ ಜಲ್ಲಿ ಮಾಡ್ತಾ ಇದ್ದೀರಾ, ಡಸ್ಟ್ ಮಾಡ್ತಾ ಇದ್ದೀರಾ, ಎಲ್ಲಿಂದ ಮಾಗಡಿಯಿಂದ ತಗೊಂಡು ಹೋಗ್ತಾ ಇದ್ದೀರಾ, ರಾಮನಗರದಿಂದ ತಗೊಂಡು ಹೋಗ್ತಾ ಇದ್ದೀರಾ, ಇಲ್ಲಿಂದ ತಗೊಂಡು ಹೋಗ್ತಾ ಇದ್ದೀರಾ? ನೀವೇ ಪ್ರಶ್ನೆ ಕೇಳ್ತಾ ಕೂತ್ಕೊಂಡ್ರೆ ಒಂದ್ ನಿಮಿಷ, ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ. ರಿಪೋರ್ಟ್ ಕೇಳಿದ ಸಂಜೆ 6 ಗಂಟೆ ಮೇಲೆ ಅಕ್ರಮವಾಗಿ ಸ್ಟಾರ್ಟ್ ಮಾಡ್ತಾರೆ, ಬೆಳಗ್ಗೆ ಹೊತ್ತು ನಿಲ್ಲಿಸ್ತಾರೆ, ಅಧಿಕಾರಿಗಳು ಹೋದ್ರೆ ಮಾಹಿತಿಯನ್ನ ಕೊಡ್ತಾರೆ. ಅಧಿಕಾರಿಗಳಿಗೆ ಆ ಡ್ಯೂಟಿ ಮಾಡಕ್ಕಾಗದಿದ್ರೆ ಅಲ್ಲಿ ಇರೋದಕ್ಕೆ ಏನದು ಅವ್ರಿಗೆ ಅಲ್ಲಿ ಅವರ ಅವಶ್ಯಕತೆ ಏನಿದೆ? ನಾಡು ನುಡಿಗಿಂತ ಅಲ್ಲ. ಈಗ ನೋಡಿ, ಈಗ ಪ್ರತಿಯೊಂದು ಕೂಡ ಚೀಫ್ ಮಿನಿಸ್ಟರ್ ನೋಡಕ್ಕಾಗಲ್ಲ, ಅದಕ್ಕೆ ಅಂತ ಒಂದು ಇಲಾಖೆ ಇದೆ, ಅದಕ್ಕೆ ಅಂತ ಅಧಿಕಾರಿಗಳಿದ್ದಾರೆ. ಇವತ್ತು ನಮ್ಮ ಸರ್ಕಾರ ಇದಕ್ಕೆ ಬೆಂಬಲ ಇಲ್ಲ, ನಾವು ಪೂರಕವಾಗಿಲ್ಲ. ನೋಡಿ, ಅನೇಕರು ಇದ್ರ ಪರವಾಗಿ ಯಾರಿದ್ದಾರೆ, ನೀವು ಅವ್ರನ್ನ ಪ್ರಶ್ನೆ ಮಾಡ್ಬೇಕು. ಎಷ್ಟು ದೊಡ್ಡ ದೊಡ್ಡ ಸ್ಥಾನಗಳಲ್ಲಿದ್ದರೂ ಅವ್ರನ್ನ ಪ್ರಶ್ನೆ ಮಾಡ್ಬೇಕು. ಎಷ್ಟು ಅಶ್ಲೀಲ ಪದಗಳ ಪ್ರಯೋಗ ಮಾಡ್ತಾರೆ, ಒಂದು ಒಂದು ಕೆಟ್ಟ ಶಬ್ದಗಳ ಇದು ನಮ್ಮ ಮಂಡ್ಯ ಸಂಸ್ಕೃತಿ ಅಲ್ಲ, ನಮ್ಮ ನಾಡಿನ ಸಂಸ್ಕೃತಿ ಅಲ್ಲ. ಬೇರೆ ಮಾಡಿ, ರಾಜಕಾರಣದ ಟೈಮಲ್ಲಿ, ಚುನಾವಣೆ ಟೈಮಲ್ಲಿ ಆರೋಪ ಪ್ರತ್ಯಾರೋಪ ಇರುತ್ತೆ, ಇದು ಮೆಥಡಾಲಜಿ ಅಲ್ಲ. ಅವರಿಗೆ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ, ಒಪ್ಕೊಳ್ಳೋಣ ಈಗ. ಯಾಕಂದ್ರೆ ಅದಕ್ಕೆ ಆದಂಥ ನುರಿತ ತಜ್ಞರ ಒಂದು ಸಮಿತಿ ಇರುತ್ತೆ, ಕಾಲಕಾಲಕ್ಕೆ ಕೊಡ್ತಾರೆ. ರಂಗಂತಿಟ್ಟಿದೆ, ಪಕ್ಷಿಧಾಮಗಳಿದೆ, ನದಿಯ ಪಾತ್ರಗಳಿದೆ. ಇದು ಈ ರೀತಿಯ ಒಂದು ಗಣಿಗಾರಿಕೆ. ಹೌದು, ಯಾರೋ ಒಂದಷ್ಟು ಜನರಿಗೆ ಹೊಟ್ಟೆ ತುಂಬುತ್ತೆ, ಕಾರ್ಮಿಕರಿಗೆ ಹೌದು. ಅದಕ್ಕೆ ಅವ್ರಿಗೆ ಆಲ್ಟರ್ನೇಟಿವ್ ಮಾಡ್ಕೊಡೋಣ, ಮೆಥಡಾಲಜಿ ಚೇಂಜ್ ಮಾಡೋಣ. ಕಾನೂನುಬದ್ಧವಾಗಿ ಮಾಡಬಹುದಾದ ಜಾಗದಲ್ಲಿ ಗಣಿಗಾರಿಕೆಯನ್ನು ವೈಜ್ಞಾನಿಕವಾಗಿ ಮಾಡೋಣ, ಕಾನೂನನ್ನು ಗೌರವಿಸಿ ಮಾಡೋಣ. ಇದು ಸರಿಯಲ್ಲ. ಯಾರೋ ದೊಡ್ಡವರಾಗೋದಕ್ಕೆ ಇದು ಡ್ಯಾಮನ್ನು ಅಪಾಯಕ್ಕೆ ಒಡ್ಡುವಂಥ ಯಾವುದೇ ಕೃತ್ಯಗಳಿಗೆ ನಮ್ಮ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮವನ್ನು ವಹಿಸ್ತೀವಿ, ನಾವು ಇದ್ರ ಪರವಾಗಿದ್ದೀವಿ ಅಂತೇಳಿ ನಾನು ಪಕ್ಷದ ವಕ್ತಾರೊಳಗೆ ತಮ್ಮ ಎದುರುಗಡೆ ಹೇಳ್ತೀನಿ. ಲಕ್ಷ್ಮಣ್ ಅವರೇ. ಹಾಂ ಸರ್. ಗಣಿಗಾರಿಕೆ ಮಾಡೋದಕ್ಕೂ ಒಂದು ಪದ್ಧತಿ ಇದೆ, ಸಕ್ರಮ ಗಣಿಗಾರಿಕೆ ಅನ್ನೋದು ಒಂದು ಇದೆ. ಅಲ್ಲಿ ಲೈಸೆನ್ಸ್ ತಗೊಂಡವರು ಕಾನೂನಿನ ಪ್ರಕಾರ, ನಿಯಮಗಳ ಪ್ರಕಾರ ಗಣಿಗಾರಿಕೆ ಮಾಡ್ತೀವಿ ಅಂತ ಹೊರಟ್ರೆ ಒಂದು ವರ್ಷಕ್ಕೆ 10 ಕೋಟಿ ಗಳಿಸೋ ಜಾಗದಲ್ಲಿ 7 ಕೋಟಿನೋ 6 ಕೋಟಿನೋ ಗಳಿಸ್ಬೋದು. ಅಷ್ಟೇ ತಾನೇ ವ್ಯತ್ಯಾಸ ಅಲ್ವಾ? ಅತಿ ಆಸೆಗೆ ಬಿದ್ದಾಗ ಇಂಥ ಭೂಕಂಪನಗಳನ್ನ ಮಾಡೋದವರು. ನಿಯಮಗಳಿಗೆ ಒಳಪಟ್ಟು ಗಣಿಗಾರಿಕೆಯನ್ನು ಮಾಡಿದ್ರೆ KRS ಗೆ ಏನು ಸಮಸ್ಯೆ ಇಲ್ಲ, ಆ ನಿಯಮಗಳ ರೂಪಿತ ಆಗಿರೋದೇ ಹಂಗೆ. KRS ಗೆ ತೊಂದರೆ ಆಗದಂಗೆ ಜಲ್ಲಿಕಲ್ಲು ಹೆಂಗೆ ತೆಗಿಬೇಕು ಅಂತ ನಿಯಮಗಳು ಹೇಳ್ತವೆ. ಆ ಪ್ರಕಾರ ತೆಗೆದ್ರೆ ಮುಗೀತು, ಆ ಪ್ರಕಾರ ಮಾತ್ರ ತೆಗಿತೀವಿ ಅಂತ ಹೊರಟ್ರೆ ನಿಮ್ಮ ದುರಾಸೆಗಳು ಈಡೇರೋದಿಲ್ಲ. ಪರ್ಮಿಷನ್ ಕೊಡಕ್ ಬರಲ್ಲ. ಮೇಡಮ್, 1.5 ಕಿಲೋಮೀಟರ್ ದೂರದಲ್ಲಿ ಆಗ್ತಾ ಇರೋದು, 3 ಕಿಲೋಮೀಟರ್ ದೂರದಲ್ಲಿ ಮಾಡಬೇಡಿ ಅಂತಾರೆ. 1.5 ಕಿಲೋಮೀಟರ್ ಇವ್ರು 40 ಅಡಿ ಆಳಕ್ಕೆ ತೆಗೆದು ಡೈನಮೈಟ್ ಯಾಕೆ ಸ್ಫೋಟ ಮಾಡ್ತೀರಿ ಅನ್ನೋದು ಪ್ರಶ್ನೆ. ಅದಕ್ಕೆ ನಿಯಮಗಳ ಅವಕಾಶ ಕೊಡೋದಿಲ್ಲ. ಲಕ್ಷ್ಮಣ್ ಅವರೇ, ತಾವು ಎಕ್ಸ್ಪ್ಲೇನ್ ಮಾಡ್ತೀರಿ ಅನ್ಕೊಳ್ತೀನಿ. ಸಕ್ರಮ ಗಣಿಗಾರಿಕೆ, ನಿಯಮಗಳಿಗೆ ಒಳಪಟ್ಟ ಗಣಿಗಾರಿಕೆ ಹೆಂಗ ನಡೆಯುತ್ತೆ, ಈಗ ನಡೀತಾ ಇರೋ ಗಣಿಗಾರಿಕೆ ಹೆಂಗಲ್ಲಿ? ಸರ್, ಇಲ್ಲಿ KRS 20 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಒಟ್ಟಾರೆ 106 ಗಣಿಗಾರಿಕೆ ನಡೀತಾ ಇದೆ ಅನ್ನುವಂಥದ್ದು ಭೂ ವಿಜ್ಞಾನ ಇಲಾಖೆಯವರು ಕೊಟ್ಟಿರುವಂತ ಒಂದು ಮಾಹಿತಿ ನನ್ನ ಹತ್ರ ಇದೆ. ಆ 106 ಪೈಕಿ 86 ಇಲ್ಲಿಗಲ್ ಆಕ್ಟಿವಿಟಿ ನಡೀತಾ ಇರುವಂತದ್ದು, ಇನ್ನು ಒಂದು 16 ಮಾತ್ರ ಅದಕ್ಕೆ ಲೈಸೆನ್ಸ್ ಇದೆ. ಈಗ 86 ಇಲ್ಲಿಗಲ್, ಮಿಕ್ಕಿದ್ದ ಲೀಗಲ್.
ಅದಕ್ಕೆ ಸಂಪೂರ್ಣವಾಗಿ ಎಲ್ಲ ಪೊಲಿಟಿಷಿಯನ್ಸ್ ಇದಾರೆ, ಜೆ ಡಿ ಎಸ್ ನವರು ಅತಿ ಜಾಸ್ತಿ ಇದಾರೆ, ಆಮೇಲೆ ಕಾಂಗ್ರೆಸ್ ನವರು ಇದಾರೆ, ಬಿಜೆಪಿಯವರು ಇದಾರೆ, ಬಿಜೆಪಿ ಬೆಂಬಲಿತ ಒಂದಷ್ಟು ಮುಖಂಡರುಗಳು ಆಕ್ಟಿವಿಟೀಸ್ ಮಾಡ್ತಾ ಇದಾರೆ. ಅದು ಒಂದು ಒಂದು ಕಡೆ ಇರಲಿ ಸರ್. ಎರಡನೇದು ಬಹಳ ಪ್ರಮುಖವಾಗಿ 2017 ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಮಾಡಿದೆ ಸರ್, ಇಡೀ ದೇಶಾದ್ಯಂತ 5,386 ಡ್ಯಾಮ್ಗಳಿದಾವೆ. ಆ ಡ್ಯಾಮ್ ಗಳು ಸುತ್ತಮುತ್ತ ಯಾವುದೇ ಪ್ಲಾಸ್ಟಿಕ್ ಆಕ್ಟಿವಿಟಿ ಮಾಡಿದ್ರೆ ಕ್ರಿಮಿನಲ್ ಕೇಸಸ್ ದಾಖಲು ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿತು ಸೆಪ್ಟೆಂಬರ್ 2017. ಎಷ್ಟು ಕಿಲೋಮೀಟರ್ ವ್ಯಾಪ್ತಿ ಸರ್? ಸೆಪ್ಟೆಂಬರ್ 2017 ಸರ್, ಇಡೀ ದೇಶಾದ್ಯಂತ 5,386 ಡ್ಯಾಮ್ಗಳ ಸುತ್ತ 20 ಕಿಲೋಮೀಟರ್ ರೇಡಿಯಸ್ ವ್ಯಾಪ್ತಿನಲ್ಲಿ ಯಾವುದೇ ಬ್ಲಾಸ್ಟಿಂಗ್ ಆಕ್ಟಿವಿಟೀಸ್ ಮಾಡಿದ್ರೆ ಅವರ ವಿರುದ್ಧ ಕ್ರಿಮಿನಲ್ ಆಕ್ಟಿವಿಟಿ ಕ್ರಿಮಿನಲ್ ನ ನೀವು ಕೇಸಸ್ ನ ದಾಖಲು ಮಾಡಬೇಕು ಅಂತ ಒಂದು ಆದೇಶ ಆಗಿದೆ ಸುಪ್ರೀಂ ಕೋರ್ಟ್ದು. ಆದ್ರೆ ಆದೇಶದ ಮೇರೆಗೆ ಈ KSN ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮಾನಿಟರಿಂಗ್ ಕಮಿಟಿ ಅವರು ವರದಿಯನ್ನ ಕೊಟ್ಟು ಅವರು ರೆಕಮೆಂಡ್ ಕೂಡ ಮಾಡಿದ್ದಾರೆ. ನೀವು ಏನೀಗ ಓದಿದ್ರಿ ಅವರ ರೆಪೋರ್ಟ್ ಅಂತ, ಅದು ಒಂದು ಭಾಗ. ಇನ್ನೊಂದು ಭಾಗ ನನ್ನ ಹತ್ರ ಇದೆ, ಅವ್ರು ರೆಕಮೆಂಡೇಶನ್ ಮಾಡಿರುವಂತ ಭಾಗನೂ ನನ್ನ ಹತ್ರ ಇದೆ. 2017 ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗುತ್ತೆ, ಡ್ಯಾಮಿನ 20 ಕಿಲೋಮೀಟರ್ ಸುತ್ತಳತೆಯಲ್ಲಿ ಬ್ಲಾಸ್ಟಿಂಗ್ ಮಾಡಿದ್ರೆ ಕ್ರಿಮಿನಲ್ ಕೇಸ್ ಹಾಕಿ ಅಂತ 2017 ರಿಪೋರ್ಟ್ ಬರುತ್ತೆ. ಎರಡು ಬ್ಲಾಸ್ಟ್ ಮಾಡಿದ್ದಾರೆ, 2.5 ಮ್ಯಾಗ್ನಿಟ್ಯೂಡ್ ನ ಭೂಕಂಪ ಆಗಿದೆ ಅಂತ 2018 25/9/2018 ತಾರೀಖ್ ರಿಪೋರ್ಟ್ ಬರುತ್ತೆ. ಏನ್ ಕ್ರಮ ಕೈಗೊಂಡ್ರು? ಕರೆಕ್ಟ್. ಆಮೇಲೆ ಇನ್ನೊಂದು ಬಹಳ ಒಂದು ವಿಚಾರ ನನ್ನ ತಮ್ಮ ಮುಂದೆ ತಿಳಿಸುವಂತದಕ್ಕೆ ಇಷ್ಟಪಡ್ತೀನಿ. ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಸರ್. ಒಂದು ಸ್ಟೇಟ್ಮೆಂಟ್ ಏನ್ ಮಾಡಿದ್ರು ಅಂದ್ರೆ, ಈ ವರ್ಣ ಚಾನೆಲ್ ತೆಗಿಬೇಕಾದ್ರೆ ಬ್ಲಾಸ್ಟಿಂಗ್ ಮಾಡ್ಲಿಲ್ವಾ, ಏನಾದ್ರು ಆಯ್ತಾ ಡ್ಯಾಮ್ಗೆ ಅಂತ. ವರ್ಣ ಚಾನೆಲ್ ತೆಗಿಬೇಕಾದ್ರೆ ಅಲ್ಲಿ RBLL ಅಂತ ಏನು ಔಟ್ ಗೋಯಿಂಗ್ ಒಂದು ನಾಲೆ ಇದೆ, ಅದ್ರ ಪಕ್ಕದಲ್ಲೇ ಇನ್ನೊಂದು ನಾಲವನ್ನ ರೆಡಿ ಮಾಡಿದ್ದಾರೆ. ಅಲ್ಲಿ ಬಂಡೆನ ಒಡೆದು ಬ್ಲಾಸ್ಟಿಂಗ್ ಮಾಡಿ ಆ ಚಾನೆಲ್ ನ ನಿರ್ಮಾಣ ಮಾಡಿದ್ದಲ್ಲ ಸರ್. ಇದರಲ್ಲಿ ಉಳಿನಲ್ಲಿ ಚಿಸೆಲ್ ಮಾಡಿ ಮಾಡಿರುವಂತದ್ದು, ಅದಕ್ಕೆ 3 ವರ್ಷ ತಗೊಳ್ತು. ಆ ಬ್ಲಾಸ್ಟಿಂಗ್ ಗೆ ಅವಕಾಶ ಕೊಡ್ಲಿಲ್ಲ. ಅಲ್ಲಿ ಆರೆಕೋಲಲ್ಲಿ ಮತ್ತೆ ಬಂಡೆಗಳನ್ನ ಕೈಯಲ್ಲಿ ಒಡೆದು ತೆಗೆದಿದ್ದು ಬ್ಲಾಸ್ಟಿಂಗ್ ಮಾಡಿಲ್ಲ. ಇದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಾನು. ಇರಿಗೇಷನ್ ಡಿಪಾರ್ಟ್ಮೆಂಟ್ ಇಂದ ತೆಗೆದುಕೊಂಡ ಮಾಹಿತಿ ನಾನು ನಿಮಗೆ ಮುಂದೆ ಹೇಳ್ತಾ ಇದ್ದೀನಿ. ಬ್ಲಾಸ್ಟಿಂಗ್ ಮಾಡುವಂತ ಕೆಲಸವನ್ನು ಇಂಥವ್ರು ಯಾರು ಮಾಡಿಲ್ಲ. 2015 ಬಹಳ ಬರಗಾಲ ಬಂದಾಗ KRS ಡ್ಯಾಮ್ 60 ಅಡಿ ಹೊರಟೋಯ್ತು ನೀರು. ಮೈಸೂರಿಗೆ ಕುಡಿಯೋ ನೀರಿಗೆ ವ್ಯವಸ್ಥೆ ಸಮಸ್ಯೆ ಆಗೋಯ್ತು. ಅದ್ಯಾವುದೋ ಒಂದು ಲಾಸ್ಟ್ ಒಂದು ಗೇಟ್ ಇದೆ, 60 ಅಡಿನಲ್ಲಿ ಒಂದು ಗೇಟ್ ಇದೆ. ಆ ಗೇಟ್ ಓಪನ್ ಮಾಡಿರಲಿಲ್ಲ ಇಂಥವ್ರು ಖಚಿತಾಗಿಂದ. ಅದನ್ನ ಓಪನ್ ಮಾಡೋದಕ್ಕೆ ತುಕ್ಕ ಹಿಡಿದ್ಬಿಟ್ಟು ಅಲ್ಲಿ ಅಂಟ್ಕೊಂಡ್ಬಿಟ್ಟಿತ್ತು. ಅದನ್ನ ಚಿಸಲ್ ಮಾಡಿ ಸ್ವಲ್ಪ ಮೇಲೆ ಹತ್ಕೊಂತೀವಿ ಅಂತ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಸರ್ಕಾರಿ ಪತ್ರ ಬರೆದಿದ್ದಕ್ಕೆ ಅಲೋ ಮಾಡ್ಲಿಲ್ಲ. ಅವರು ಹೊರಗಡೆ ನೀವು ಬಂಡೆ ಏನಾದ್ರು ಗೇಟ್ ಸಮಸ್ಯೆ ಆಗುತ್ತೆ ಮತ್ತೆ ತಿರ್ಗಾ ಗೇಟ್ ನ ತಿಳ್ತೀವಿ, ಕೂರ್ಸಕ್ಕಾಗಲ್ಲ ಸಮಸ್ಯೆ ಆಗುತ್ತೆ ಅಂತ ಅಲೋನೇ ಮಾಡ್ಲಿಲ್ಲ. ಪೈಪ್ ಇಟ್ಬಿಟ್ಟು ಪಂಪ್ ಮಾಡುವಂತ ಕೆಲಸವನ್ನು ಮಾಡುದು ನೀರನ್ನ ಕುಡಿಯೋ ನೀರಿಗೆ ವ್ಯವಸ್ಥೆಗೆ 2015. ಇದು ಒಂದು ನಿದರ್ಶನ. ಇಂಥ ಸೀರಿಯಸ್ ವಿಚಾರ ಇದ್ದಾಗ ಯಾವುದೇ ಸರ್ಕಾರ ಇರ್ಬೋದು, ಈ ನಾನು ಯಾವುದೋ ಒಂದು ಸರ್ಕಾರನ ಬ್ಲೇಮ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇಲ್ಲ. ಎಷ್ಟರ ಮಟ್ಟಿಗೆ ಮಂಡ್ಯ ಇಸ್ ನಾಟ್ ಬಿಲಾಂಗಿಂಗ್ ಟು ಎ ಸಪರೇಟ್ ರಿಪಬ್ಲಿಕ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಸೊ ಇದು ಕಮ್ಸ್ ಅಂಡರ್ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್. ಬರೀ ಮಂಡ್ಯದವರಿಗೆ ಮಾತ್ರ KRS ಅನುಕೂಲ ಆಗುವಂತದ್ದಲ್ಲ. ಇನ್ನೊಂದು ಬಹಳ ಪ್ರಮುಖವಾದ ಮಾಹಿತಿನ ನಾನು ನಿಮ್ಗೆ ಕೊಡ್ತೀನಿ. 2019 ಈ ತಮಿಳ್ನಾಡು ಅಸೆಂಬ್ಲಿನಲ್ಲಿ ಒಂದು ರೆಸೊಲ್ಯೂಷನ್ ಮಾಡಿದ್ದಾರೆ. ಆ ರೆಸೊಲ್ಯೂಷನ್ ಅನ್ನು ಕೇಂದ್ರ ಸರ್ಕಾರ ಕಲಿಸ್ಕೊಟ್ಟಿದ್ದಾರೆ. ಇಲ್ಲಿ ಇದರಲ್ಲಿ KRS ಸುತ್ತಮುತ್ತ ಬ್ಲಾಸ್ಟಿಂಗ್ ಆಕ್ಟಿವಿಟೀಸ್ ನಡೀತಾ ಇದೆ, KRS ಡ್ಯಾಮ್ಗೆ ಸೇಫ್ಟಿ ಇಲ್ಲ, ದಯಮಾಡಿ ನೀವು ಇನ್ವಾಲ್ವ್ ಆಗ್ಬೇಕು ಅಂತ. ಅದ್ರ ಬೇಸಿಸ್ ಮೇಲೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು 2018 ಮೇ ತಿಂಗಳಲ್ಲಿ ಅವರು ಒಂದು ವಿಸಿಟ್ ಮಾಡಿ ಅವರು ಒಂದು ರೆಪೋರ್ಟ್ ಕೊಟ್ಟಿದ್ದಾರೆ. ಸಾಕಷ್ಟು ರೆಪೋರ್ಟ್ ಗಳಿದಾವೆ. ಇದು ಸಮಸ್ಯೆ ಇದೆ ಡ್ಯಾಮ್ಗೆ ಬಹಳ ಬಹಳ ಸಮಸ್ಯೆ. ಯಾರ ಗಮನಕ್ಕೂ ಬಂದಿರಲಿಲ್ಲ ಲಕ್ಷ್ಮಣ್ ಅವರು, ಯಾರ ಗಮನಕ್ಕೂ ಬಂದಿರಲಿಲ್ಲ. KRS ಸುತ್ತು ಕಡೆ ನಡೀತಾ ಇರುವ ಅಕ್ರಮ ಗಣಿಗಾರಿಕೆಯ ಬ್ಲಾಸ್ಟಿಂಗ್ ಬಗ್ಗೆ ತಮಿಳುನಾಡು ವಿಧಾನಸಭೆಯಲ್ಲಿ ಚರ್ಚೆಯಾಗುತ್ತೆ. ನೋಟ್ ದಿಸ್ ಪಾಯಿಂಟ್. ತಮಿಳುನಾಡು ವಿಧಾನಸಭೆಯಲ್ಲಿ ಚರ್ಚೆಯಾಗಿ ಅವರೊಂದು ರೆಸೊಲ್ಯೂಷನ್ ಪಾಸ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ರಂತೆ. KRS ಡ್ಯಾಮಿನ ಸುತ್ತು ಕಡೆ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ, ಬ್ಲಾಸ್ಟಿಂಗ್ ಆಗ್ತಾ ಇದೆ, KRS ಡ್ಯಾಮ್ಗೆ ಅಪಾಯ ಇದೆ. ಕರ್ನಾಟಕ ಸರ್ಕಾರಕ್ಕೆ ಆ ಅಕ್ರಮ ಗಣಿಗಾರಿಕೆಯನ್ನು ನಿಲ್ಲಿಸುವಂತೆ ಸೂಚನೆ ಕೊಡಿ ಅಂತ ತಮಿಳುನಾಡು ವಿಧಾನಸಭೆಯಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ರು. ಇಲ್ಲಿ ಒಂದು ಶುರುವಾಗಿರುವ ಚರ್ಚೆ ಎಲ್ಲಿಂದ ಎಲ್ಲಿಗೋ ಹೋಗ್ಬಿಡುತ್ತೆ. ರೆಸೊಲ್ಯೂಷನ್ ಪಾಸ್ ಮಾಡೋದೆಲ್ಲ ದೂರದ ಕತೆ ಉಳಿತ್ರಿ. ಶುರುವಾಗಿರೋ ಚರ್ಚೆ ಎಲ್ಲಿಂದ ಎಲ್ಲಿಗೆ ಹೋಯಿತು ಅಂದರೆ, ಅಂಬರೀಷ್ ಅವರ ಶವ ಸಂಸ್ಕಾರದ ವ್ಯವಸ್ಥೆ ಯಾರು ಮಾಡಿದ್ದು, ಮಂಡ್ಯಕ್ಕೆ ಹೆಲಿಕಾಪ್ಟರ್ನಲ್ಲಿ ಶವ ತಗೊಂಡೋಗಿದ್ಯಾರು, ಸ್ಮಾರಕ ಕಟ್ಟಿಸಿದ್ಯಾರು, ಯಾವ ಬೀದಿ ಲೋಗು ದಾಸಯ್ಯ ಇದ್ರು ಮಾಡಿಸ್ತಿದ್ನ,
ನುಗ್ರಿ ರಾಕ್ ಲೈನ್ ವೆಂಕಟೇಶ್ ಮನೆಗೆ ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋದ್ವಿ ಚರ್ಚೆ? ನಾವು ಚರ್ಚೆಯಾಗಬೇಕಾಗಿದ್ದು ಕೆ ಆರ್ ಎಸ್ ಡ್ಯಾಮ್ನ ಸುರಕ್ಷತೆ ಒಂದೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.